ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಿರ್ಮಲಾ ಕಿಚನ್. ನಮ್ಮ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆ ಒಂದು ಸಿಂಪಲಾಗಿ ತುಂಬ ಈಸಿಯಾಗಿ ಕೇವಲ ಒಂದು 5 ನಿಮಿಷದಲ್ಲಿ ಆಗುವಂಥ ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಕೇವಲ 2-3 ಈರುಳ್ಳಿ ಇದ್ದರೆ ಸಾಕು, ಈ ಆನಿಯನ್ ರೈಸ್ ರೆಡಿ ಆಗುತ್ತೆ. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 2 ಹಸಿಮೆಣಸಿನ್ಕಾಯಿ, 1 ಕ್ಯಾಪ್ಸಿಕಮ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಸಾಸಿವೆ, ಮತ್ತು 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಹಾಗೆ 1/2 ಸ್ಪೂನಷ್ಟು ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಪ್ಯಾನಲ್ಲಿ ಆಯಿಲ್ ಕಾಯೋಕ್ಕಿಟ್ಕೊಂಡಿದ್ದೆ, ಅದಕ್ಕೆ ಇವಾಗ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ, ಹಾಗೆ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ, ಮತ್ತು 1/2 ಸ್ಪೂನಷ್ಟು ಸಾಸಿವೆ. ಮೂರನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ, ಹಾಗೆ 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಯಾಕೆಂದರೆ ಖಾರದ ಪುಡಿ ಕೂಡ ಹಾಕ್ಕೋತೀವಿ. ಹಾಗಾಗಿ ಇದನ್ನೆಲ್ಲ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಗೊಜ್ಜು ಕೂಡ ಮಾಡಿ ಎತ್ತಿಟ್ಕೋಬೋದು, ಬಟ್ ಆವಾಗ ಫ್ರೆಶ್ಶಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಆಪ್ಷನಲ್ಲು, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಹಾಗೆ ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನದ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಮತ್ತು 1/2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಸಾಂಬಾರು ಪೌಡರಿಗೆ ಕೂಡ ಖಾರ ಹಾಕ್ಕೊಂಡಿದ್ರೆ ಖಾರ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, 1/2 ಸ್ಪೂನ್ ತೊಗೊಳ್ಳಿ ಸಾಕಾಗುತ್ತೆ. ಬಟ್ ಇದು ತುಂಬ ಸ್ಪೈಸಿಯಾಗಿರುತ್ತೆ, ಖಾರ ತುಂಬ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ನೀವು ಖಾರ ಇಷ್ಟಪಡೋರಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ ಕಮ್ಮಿ ತೊಗೊಳ್ಳಿ. ಸೊ ಇವಾಗ ಇದಕ್ಕೆ 1 ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಜಸ್ಟ್ ಅದು ಬೇಯೋದಕ್ಕೆ, ಮಸಾಲ ಬೇಕಂತ. ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ 1/2 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ, ಉಪ್ಪು ರೈಸಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಬಿಸಿ ಅನ್ನಕ್ಕೆ ಮಾಡ್ಕೋಬೇಕು ಅನ್ನೋದೇನಿಲ್ಲ, ರೈಸ್ ಏನಾದರೂ ಉಳ್ಕೊಂಡಿರುವಂಥದ್ದು ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಸೊ ಇವಾಗ ನಾನು ಆಲ್ರೆಡಿ ರೈಸ್ ಮಾಡಿಕೊಂಡು ಆರಕ್ಕೆ ಇಟ್ಕೊಂಡಿದ್ದೆ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೈಸ್ ಹಾಕುವಾಗ ಲೋ ಫ್ಲೇಮ್ ಮಾಡ್ಕೊಂಬಿಡಿ. ಸೊ ಇವಾಗ ರೈಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸ್ಪೈಸಿಯಾಗಿ, ಹಾಗೆ ಎಷ್ಟು ಒಂದು 5 ನಿಮಿಷ ಸಾಕಾಗುತ್ತೆ ಇಷ್ಟು ಮಾಡೋದ್ರಲ್ಲಿ, 5 ನಿಮಿಷದಲ್ಲಿ ಬೇಗ ರೆಡಿಯಾಗುತ್ತೆ. ಇವಾಗ ಇದಕ್ಕೆ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿನ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆನಿಯನ್ ರೈಸ್ ರೆಡಿಯಾಗುತ್ತೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸೂಪರ್ ಸ್ಪೈಸಿಯಾಗಿರುವಂಥ ಆನಿಯನ್ ರೈಸ್ ರೆಡಿಯಾಗಿದೆ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಜಸ್ಟ್ 5-10 ಮಿನಿಟ್ಸಲ್ಲಿ ರೆಡಿಯಾಗುವಂಥ ರೆಸಿಪಿ ಇದು. ಮಾರ್ನಿಂಗ್ ಟಿಫನ್ ಟೈಮಲ್ಲಿ ಅಥವಾ ಲೇಟ್ ಆಗಿರುವಾಗ ಆವಾಗ ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿಯಾಗಿಬಿಡುತ್ತೆ. ಸೊ ಇದನ್ನು ಮಕ್ಕಳಿಗೆಲ್ಲ ನೀವು ಟೊಮೊಟೊ ಸಾಸ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಪಟಾಪಟ್ ಅಂತ ಆಗೋ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.